ಇವತ್ತು ಸಮುದ್ರದ ಆಚೆ ಕೆಂಪೇಗೌಡರ ಉತ್ಸವವನ್ನ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ವೇದಿಕೆ ಮೇಲೆ ಇರತಕ್ಕಂತ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸ್ತಾ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮತ್ತು ಇನ್ನಿತರ ಎಲ್ಲ ವೇದಿಕೆ ಮೇಲೆ ಇರತಕ್ಕಂತ ಗಣ್ಯರೇ, ನಾನು ಈ ಕೆಂಪೇಗೌಡ ಈ ಒಂದು ಉತ್ಸವಕ್ಕೆ ಈ ಕಾರ್ಯಕ್ರಮಕ್ಕೆ ಬರುವಾಗ ಒಂದು ಆಲೋಚನೆ ಮಾಡ್ತಾ ಇದ್ದೆ. ಕಳೆದ ಸರ್ಕಾರದಲ್ಲಿ ನಾನೊಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೆ, ಒಕ್ಕಲಿಗರ ಇತಿಹಾಸವನ್ನು ನಾವೆಲ್ಲ ಕೆದಕ್ತಾ ಹೋದರೆ ಕೆಂಪೇಗೌಡರಿಗಿಂತ ಹಿಂದೆ ಗಂಗರ ಕಾಲವನ್ನು ನೆನಪಿಸ್ಕೊಂಡ್ರೆ ಏನು ಗಂಗರು ಈ ರಾಜ್ಯವನ್ನು 650 ವರ್ಷಗಳ ಕಾಲ ಆಳ್ತಾರೆ, ಆ ಗಂಗರ ಮೂಲ ಯಾವುದು ಅಂದರೆ ಒಕ್ಕಲಿಗರೇ ಗಂಗರ ಮೂಲ ಅಂತೇಳಿ ನಮಗೂ ನಿಮಗೆಲ್ಲರಿಗೂ ಗೊತ್ತು. ಆದರೆ ಅದು ಇತಿಹಾಸದಲ್ಲಿ ಇತಿಹಾಸದ ಕಾಲಗರ್ಭದಲ್ಲಿ ಅದೆಲ್ಲ ಮುಚ್ಚೋಗಿದೆ, ಅದನ್ನು ತೆಗಿಬೇಕು, ಅದಕ್ಕೆ ಸರ್ಕಾರ ಪ್ರಾಧಿಕಾರ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದೆ. ಆಗಲಿಲ್ಲ, ಮುಂದೆ ನಾವು ಮತ್ತು ಕುಮಾರಸ್ವಾಮಿ ಅವರು ನಾವೆಲ್ಲ ವೇದಿಕೆ ಮಾಡಿರ್ತಕ್ಕಂಥ ನಮಗೆಲ್ಲರ ಜವಾಬ್ದಾರಿ ಏನಪ್ಪ ಅಂತಂದರೆ ಕಾಲಗರ್ಭದಲ್ಲಿ ಹೂತೋಗಿರ್ತಕ್ಕಂಥ ಒಕ್ಕಲಿಗರ ಇತಿಹಾಸ. ಗಂಗರು 650 ವರ್ಷಗಳ ಕಾಲ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಒರಿಸ್ಸಾದಲ್ಲಿ ಕಟ್ಟಿರ್ತಕ್ಕಂಥ ಏನು ನಾವು ಇವತ್ತು ಸೂರ್ಯ ದೇವಾಲಯ ಏನು ಹೇಳ್ತೀವಿ, ಕೊನಾರ್ಕ್ ಅಂತ ಏನು ಹೇಳ್ತೀವಿ, ಅದನ್ನು ಕಟ್ಟಿದವರು ಗಂಗರು. ಪುರಿ ಜಗನ್ನಾಥ ದೇವಾಲಯ ಕಟ್ಟಿದವರು ನಮ್ಮವರು. ಈಗ ನಮ್ಮ ಇತಿಹಾಸ ಬಹಳ ದೊಡ್ಡದಿದೆ. ಅದು ಈಗ ಶೃಂಗೇರಿ ಶಾರದಾ ದೇವಸ್ಥಾನ, ಶಾರದಾಂಬೆ ದೇವಸ್ಥಾನ ಕಟ್ಟಿದವರು ನಮ್ಮವರು, ಗೋಮಂಟೇಶ್ವರನ ಕೆತ್ತಿಸಿದವರು ನಮ್ಮವರು. ಹೀಗೆ ಏನು ನಾವು ಮಣ್ಣಿನ ಮಕ್ಕಳ ಇತಿಹಾಸವನ್ನ ಮುಂದಿನ ಪೀಳಿಗೆ ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ. ಇವತ್ತು ಬಹಳ ಸಂತೋಷ ಆಗ್ತದೆ, ಒಕ್ಕಲಿಗರ ಏನು ಒಂದು ವಿಚಾರ ಇಟ್ಕೊಂಡು ಬದುಕನ್ನು ಕಟ್ಟಿಕೊಳ್ಳಕ್ಕೆ ಊರಿಂದ ಊರಿಗೆ ಬಂದು ಸಮುದ್ರದ ಆಚೆಗೆ ಬಂದು ನೀವು ಕನ್ನಡದ ವಿಚಾರದಲ್ಲಿ ಕೆಂಪೇಗೌಡರ ವಿಚಾರದಲ್ಲಿ ನಮ್ಮೆಲ್ಲ ಒಟ್ಟಿಗೆ ಸೇರುವಂಗೆ ಅವಕಾಶವನ್ನ ಸೃಷ್ಟಿಸಿದ್ದೀರಿ. ನಿಮ್ಗೆಲ್ಲಗಳಿಗೂ ಧನ್ಯವಾದಗಳು. ಮತ್ತೆ ನಾವೆಲ್ಲ ಹಿಂದೆ ಕುಮಾರಸ್ವಾಮಿ ಅವರು, ನಾನು, ಸ್ವಾಮೀಜಿಯವರು ಒಂದು 7-8 ವರ್ಷದಲ್ಲಿ ಕಾರ್ಯಕ್ರಮ ಆಗಿತ್ತು, ಆಗ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.